Tania. హనుమాన్ ఒకటి ఉన్మాదం మాత్రమే, దాని వెనక ఒక ఉపద్రవం దాగి ఉంది. జై శ్రీరామ్. అప్పటడానికి నీ రాక అనివార్యం హనుమా. ಹೆಲೋ ಗೈರ್, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು, ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದ್ದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತೊಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ
ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು. ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು ಅವರ ಪ್ರಶಾಂತ್ ವರ್ಮ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2nd ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ,
ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರ್ಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸಿಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ
ಹೆಲೋ ಗೆಳೆಯರೆ, ಇವತ್ತಿನದಲ್ಲಿ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮ್ಮತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮ್ಮತಿ ರಕನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್,
ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ ಹಾಗೂ ಈ ಯೂನಿವರ್ಸ್ನ ಎರಡನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮಿತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು,
ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ, ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನೋಡಲು ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡೋರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಅಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಅಜ್ಜಾ ಅವರು
ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ಮುಂದೆ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಅಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು. ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕೆ ತಗೊಂಡಿದ್ದಾರೆ,
ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು. ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ
ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರ್ಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ, ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ.
ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು, ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಹೀರೋನಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ.
ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ ಗಳನ್ನು ನೋಡೋದಾದ್ರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಮೇ 2021. ಈ ಸಿನಿಮಾಗೆ VFX ಅನ್ನ ಕೊಟ್ಟಿರೋದು ಹೈದರಾಬಾದ್ ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ ಹಾಗೂ ಈ ಯೂನಿವರ್ಸ್ ನ ಎರಡನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮಿತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ,
ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ, ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ
ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡೋರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು. ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ.
ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟ್ ಆಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬಹುದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಸ್ ಅಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಹೀರೋ ಇದ್ದಾರೆ ತೇಜಸ್ ಅಜ್ಜಾ,
ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 January 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 crore ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 crore ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 languages ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2nd cinema ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರ ಅಂತ.
ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು, ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ.
ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಮೇ 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ ಹಾಗೂ ಈ ಯೂನಿವರ್ಸ್ನ ಎರಡನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮಿತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು
ಒಂದು ಕೋತಿಗೆ ರವಿತೇಜ ಅವರು ವಾಯ್ಸ್ ಅನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನೋದು ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ Hotstar ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ.
ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ.
ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬಹುದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು. ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು ಅವರ ಪ್ರಶಾಂತ್ ವರ್ಮ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಹೀರೋನಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್,
ವಿನಯ್ ರಾಯ್, ಸಮುತಿರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 January 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 crore ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 crore ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 languages ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2nd cinemaವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ.
ಪ್ರಶಾಂತ್ ವರ್ಮ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು, ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ
ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ ಹಾಗೂ ಈ ಯೂನಿವರ್ಸ್ನ ಎರಡನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತೊಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ, ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಅಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ
ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಮೇ 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೋ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು. ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು.
ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ, ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ ಓವರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ,
ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಾ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಮೊದಲನೇ ಸಿನಿಮಾ, ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ.
ಪ್ರಶಾಂತ್ ವರ್ಮ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು, ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ. ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ, ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮಿತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, RKD ಸ್ಟುಡಿಯೋಸ್, AA ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ
ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರ್, ಇವತ್ತಿನ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಸಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮುತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ. ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX, ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು. ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸ್ ಅನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ Star+ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ತೇಜಸ್ ಸಜ್ಜಾ ಅವರು ಹನುಮಂತು ಆಗಿ ಕಾಣಿಸ್ಕೊಂಡಿದ್ದಾರೆ, ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಖನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ, ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸನ್ನು ನೀಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು, ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು, ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು, ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ, ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ, ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ, ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋ ನಾನು ಹನುಮಾನ್ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡರ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಹನುಮಾನ್ ಇದು 2024 ಬಂದ ತೆಲುಗಿನ ಒಂದು ಸೂಪರ್ ಹೀರೋ ಜಾನರ್ನ ಸಿನಿಮಾ. ಇದರಲ್ಲಿ ಇರುವಂತಿದ್ದಾರೆ ತೇಜಸ್ ಅಜ್ಜಾ, ಅಮೃತ ಅಯ್ಯರ್, ವರಲಕ್ಷ್ಮಿ ಶರತ್ ಕುಮಾರ್, ವಿನಯ್ ರಾಯ್, ಸಮಿತಿ ರಕನಿ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಅಂಜನಾದ್ರಿ ಅನ್ನೋ ಒಂದು ಊರು, ಆ ಊರಿನಲ್ಲಿ ಸೊ ಇವನಿಗೆ ಮುಂದೆ ಹನುಮಂತನ ಶಕ್ತಿಗಳು ಸಿಗ್ತವೆ. ಸೊ ಅದು ಹೇಗೆ, ಮುಂದೆ ಏನಾಗುತ್ತೆ, ಇದರಲ್ಲಿ ವಿಲನ್ ಪಾತ್ರ ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ಚೆನ್ನಾಗಿದೆ, ಇದರ ಎಕ್ಸಿಕ್ಯೂಷನ್ ಚೆನ್ನಾಗಾಗಿದೆ, ಅದರಲ್ಲೂ ಸಿನಿಮಾದ ಬಜೆಟ್ ಕಡಿಮೆ ಇದೆ, ಆದರೂ ಸಿನಿಮಾದ VFX ಇದರ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಲ್ಲಲ್ಲಿ VFX ಸ್ವಲ್ಪ ವೀಕ್ ಅನಿಸುತ್ತೆ, ಆದರೂ ಇದರ ವಿಜುವಲ್ಸ್ ತುಂಬ ಚೆನ್ನಾಗಿದ್ದವು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಾಗಿದೆ, ಬಟ್ ವಿಲನ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಬಟ್ ಉಳಿದ ಕ್ಯಾರೆಕ್ಟರ್ಗಳಿಗೆ ಅವರದೇ ಆದ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ಫಾಸ್ಟಾಗಿ ಕಾಮಿಡಿ ಸೀನ್ಸ್ಗಳ ಜೊತೆಗೆ ಕಳೆದೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೋಬೋದಿತ್ತು. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ನ ತೋರಿಸೋಕ್ಕೆ ತಗೊಂಡಿದ್ದಾರೆ, ಬಟ್ ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ವಿಲನನ್ನು ಪವರ್ಫುಲ್ ಮಾಡೋಕ್ಕೆ ಕೆಲವೊಂದು ಸೀನ್ಸ್ಗಳನ್ನು ಬರ್ಕೋಬೇಕಾಗಿತ್ತು, ಬಿಕಾಸ್ ಸೆಕೆಂಡ್ ಹಾಫ್ನಲ್ಲಿ ವಿಲನ್ ತುಂಬಾ ವೀಕ್ ಆಗಿಬಿಡ್ತಾರೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ವಾಸ್ ಅಲ್ಟಿಮೇಟ್ ಆಗಿದೆ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗೂಸ್ ಬಾಂಬ್ಸನ್ನು ತರಿಸುತ್ತೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ, ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಸೂಪರ್ ಹೀರೋ ಸಿನಿಮಾಗಳನ್ನು ಇಷ್ಟಪಡೋರಾದರೆ, ಅದರಲ್ಲೂ ಇಂಡಿಯಾದ ಗಾಡ್ಸ್ಗಳ ಮೇಲೆ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾವನ್ನು ನೀವು ಖಂಡಿತ ನೋಡಬೇಕು. ಸಿನಿಮಾ ಥಿಯೇಟ್ರಲ್ಲಿದೆ ಹಾಗೂ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿತ್ತು. ಸೊ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ಮುಂದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಆ್ಯಂಡ್ ಮುಂದೆ ಈ ಸಿನಿಮಾವನ್ನು ನೀವು ಕನ್ನಡದಲ್ಲಿ
ಸ್ಟಾರ್ ಸುವರ್ಣ ಪ್ಲಸ್ ಚಾನಲ್ನಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸಿನಿಮಾದಲ್ಲಿ ತೇಜಸ್ ಅಜ್ಜಾ ಅವರು ಹನುಮಂತು ಆಗಿ ಕಾಣಿಸಿಕೊಂಡಿದ್ದಾರೆ. ಅಮೃತ ಅಯ್ಯರ್ ಅವರು ಮೀನಾಕ್ಷಿ ಆಗಿ ಕಾಣಿಸಿಕೊಂಡಿದ್ದಾರೆ. ಇವರು ಹನುಮಂತನ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅಂಜಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಅಕ್ಕ ಆಗಿರ್ತಾರೆ. ವಿನಯ್ ರಾಯ್ ಅವರು ಮೈಕಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಸೂಪರ್ ವಿಲನ್ ಆಗಿರ್ತಾರೆ. ರಾಜ್ ದೀಪಕ್ ಶೆಟ್ಟಿ ಅವರು ವಿಲೇಜ್ ಚೀಫ್ ಜಗಪತಿ ಆಗಿ ಕಾಣಿಸ್ಕೊಂಡಿದ್ದಾರೆ. ವೆನ್ನೆಲಾ ಕಿಶೋರ್ ಅವರು ಸಿರಿ ವೆನ್ನೆಲಾ ಅಂದರೆ ಮೈಕಲ್ನ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಮುತಿ ರೇಕೋನಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೆಟಪ್ ಶ್ರೀನು ಅವರು ಕಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಹನುಮಂತನ ಫ್ರೆಂಡ್ ಆಗಿರ್ತಾರೆ. ಸತ್ಯ ಅವರು ಶಾಪ್ ಕೀಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರವಿತೇಜ ಅವರ ವಾಯ್ಸ್ ಕೂಡ ಇದೆ. ಅದು ಒಂದು ಕೋತಿಗೆ ರವಿತೇಜ ಅವರು ವಾಯ್ಸ್ ಅನ್ನು ನೀಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು. ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಕಂದಗಟ್ಲ ಅವರು. ಇದರ ಸಿನಿಮಾಟೋಗ್ರಾಫರ್ ದಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಸಾಯಿಬಾಬು ತಲಾರಿ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅನುದೀಪ್ ದೇವ್, ಗೌರಹರಿ ಮತ್ತು ಕೃಷ್ಣ ಸೌರಭ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಮೈತ್ರಿ ಮೂವಿ ಮೇಕರ್ಸ್, ಆರ್ಕೆಡಿ ಸ್ಟುಡಿಯೋಸ್, ಎ ಫಿಲ್ಮ್ಸ್ ಮತ್ತು ಶಕ್ತಿ ಫಿಲ್ಮ್ ಫ್ಯಾಕ್ಟರಿ. ಸಿನಿಮಾ 12 ಜನವರಿ 2024 ತೆರೆಗೆ ಬಂದಿತ್ತು. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 158 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 20-25 ಕೋಟಿ ಆಗಿದೆ. ಹಾಗೂ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 100-110 ಕೋಟಿ ಆಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು May 2021. ಈ ಸಿನಿಮಾಗೆ VFX ಅನ್ನು ಕೊಟ್ಟಿರೋದು ಹೈದರಾಬಾದ್ನ ಒಂದು VFX ಕಂಪನಿ. ಅದರ ಹೆಸರು ಹಾಲೋ ಹ್ಯೂಸ್ ಸ್ಟುಡಿಯೋಸ್ ಅಂತ. ಈ ಸಿನಿಮಾ ಒಟ್ಟಾರೆಯಾಗಿ 11 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಮುಂದೆ ಈ ಸಿನಿಮಾ ಮರಾಠಿ, ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲಿಷ್, ಜಪಾನೀಸ್ ಮತ್ತು ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಆಗಲಿದೆ. ಈ ಸಿನಿಮಾದಿಂದ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅವರ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಅವರ ಮೊದಲನೇ ಸಿನಿಮಾ. ಹಾಗೂ ಈ ಯೂನಿವರ್ಸ್ನ 2ನೇ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಅಧೀರಾ ಅಂತ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಟೋಟಲ್ ಆಗಿ 12 ಸಿನಿಮಾಗಳು ಬರಲಿವೆ ಅಂತ ಪ್ರಶಾಂತ್ ವರ್ಮಾ ಅವರು ತಿಳಿಸಿದ್ದಾರೆ. ಈಗಾಗಲೇ ಹನುಮಾನ್ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಅಧೀರಾ ಬರಲಿದೆ. ಇನ್ನು 10 ಸಿನಿಮಾಗಳು ಯಾವ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.